ಅವರು ಎಫ್ ಐ ಆರ್ ದಾಖಲೆ ಮಾಡಿಲ್ಲ, ಎನ್ ಸಿ ಆರ್ ಮಾಡ್ಕೊಂಡಿದ್ರು. ಅದನ್ನು ಕೋರ್ಟ್ಗೆ ಹೋಗಿ ಕೋರ್ಟಿಂದ ಎಫ್ ಐ ಆರ್ ಆಗಬೇಕು ಅಂತ ಡೈರೆಕ್ಷನ್ ತಗೊಂಡಿದ್ದಾರೆ. ಆ ಕೇಸಿಗೆ ಸಂಬಂಧಪಟ್ಟಂಥ ವಿಷಯಗಳೇನಿದೆ, ಅತ್ಯಂತ ಹಾಸ್ಯಾಸ್ಪದವಾದಂಥ ದೂರು, ಅತ್ಯಂತ ಹಾಸ್ಯಾಸ್ಪದವಂಥ ದೂರುಗಳಿದ್ದಾವೆ. ಅದನ್ನು ನ್ಯಾಯಾಲಯದಲ್ಲಿ ಎದುರಿಸ್ತಕ್ಕಂಥದ್ದು, ಈ ನ್ಯಾಯಾಲಯದಲ್ಲಿ ಅವಕಾಶಗಳೇನಿದೆ ಅಲ್ಲಿ ಚರ್ಚೆ ಮಾಡೋಣ. ನನ್ನೊಬ್ಬರನ್ನೇ ಅಲ್ಲ, ಇಲ್ಲಿ ಚನ್ನಪಟ್ಟಣದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೂ ಎಫ್ ಐ ಆರ್ ಹಾಕೊಂಡವರಲ್ಲ. ಏನು ಮಾಡದೇ ಇರ್ತಕ್ಕಂಥ ಒಂದು ಹೇಳಿಕೆಯ ಮೇಲೆ ನಿಖಿಲ್ ಕುಮಾರಸ್ವಾಮಿಯವರು ಪಕ್ಷದ ಒಬ್ಬ ಮುಖಂಡನಾಗಿ ಹೇಳಿಕೆ ಕೊಟ್ಟಂಥದ್ದೇನಿದೆ, ಆ ಹೇಳಿಕೆಯ ಮೇಲೆ ಒಂದು ಎಫ್ ಐ ಆರು. ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವರ ಮೇಲೆ ಒಂದು ಎಫ್ ಐ ಆರು. ಇದು ಎಂಥ ಹಾಸ್ಯಾಸ್ಪದ ಅನ್ನೋದನ್ನು ಮುಂದೆ ನೀವೇ ನೋಡ್ತೀರಿ. ಇವತ್ತಲ್ಲ, ಕಳೆದ ಒಂದೂವರೆ ವರ್ಷದಿಂದ ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡೇ ಹೊರಟಿದ್ದಾರೆ.